ಎಲ್ರಿಗೂ ನಮಸ್ಕಾರ. ಈಗ ಬೆಳಗಿನ ತಿಂಡಿಗೆ ಬೇಗ ಆಗುವಂಥ ತುಂಬ ರುಚಿಯಾಗಿರುವಂಥ ಅಕ್ಕಿ ಹಾಕದೇ ಇರೋವಂಥ ಒಂದು ಬಂದ್ ದೋಸೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಾಫ್ಟಾಗಿ ತುಂಬ ಹೊರಗಡೆಯಿಂದ ಕ್ರಿಸ್ಪಾಗಿ ಇರುವಂಥದ್ದು. ಒಂದು ಕಪ್ನಷ್ಟು ಅವಲಕ್ಕಿ ಗಟ್ಟಿದ್ದು ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಅದಕ್ಕೆ ಒಂದು ಕಪ್ನಷ್ಟು ಉಪ್ಪಿಟ್ಟಿನ ರವೆ, ಒಂದು ಕಪ್ನಷ್ಟು ಮಜ್ಜಿಗೆ ಅಥವಾ ಅರ್ಧ ಕಪ್ನಷ್ಟು ಮೊಸರನ್ನು ಹಾಕ್ಕೊಂಡು ನೀರು ಹಾಕ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಮಿಕ್ಸ್ ಆಗಿದೆ. ಇದನ್ನು ಸುಮಾರು ಒಂದು 20-30 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ನೆಂದಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು, ನೀರು ಹಾಕೋದು ಬೇಡ. ಈಗ ಇದನ್ನು ಹಿಟ್ಟು ಥರ ನೀವು ರುಬ್ಕೋಬೇಕು. ನೆಂದಿರೋದ್ರಿಂದ ಚೆನ್ನಾಗಿ ಮೆತ್ತಗಾಗುತ್ತೆ. ಈಗ ರುಬ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಂದು 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಾಗಿ ಬರುತ್ತೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಈಗ ಎರಡೂ ಚೆನ್ನಾಗಿ ಬೆರೆತ್ಕೊಂಡಿದೆ. ಈ ಒಂದು ಹದದಲ್ಲಿ ಇರಲಿ, ತುಂಬ ನೀರಾಗಿ ಬೇಡ. ಹಾಗಾಗಿ ರುಬ್ಬಬೇಕಾದ್ರೆ ನೀರು ಹಾಕೋದು ಬೇಡ. ತುಂಬ ಗಟ್ಟಿಯಾಗಿದೆ ಅಂತಂದರೆ 1 ಅಥವಾ 2 ಸ್ಪೂನಷ್ಟು ಹಾಕ್ಕೋಬೋದು. ಈಗ ಒಂದು ಇದಕ್ಕೆ ತರಕಾರಿನ ಹಾಕ್ಕೊಂಬಿಡೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಇದಕ್ಕೆ ನಿಮಗೆ ಬೇಕಾದ ತರಕಾರಿ ಹಾಕ್ಕೊಂಡು ಬಾಡಿಸ್ಕೋಬೋದು. ನಾನಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ಮು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹುರುಳಿಕಾಯಿ, ಕ್ಯಾರೆಟ್ ತುರಿದಿರೋ ಅಂಥದ್ದು ಎಲ್ಲ ಹಾಕ್ಕೋಬೋದು. ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು. ಎಲ್ಲವನ್ನು ಸ್ವಲ್ಪ ಮೆತ್ತಗಾಗೋ ತನಕ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಕ್ರಿಸ್ಪಾಗಿ ಇರಲಿ, ಚೆನ್ನಾಗಿರುತ್ತೆ. ಇದಕ್ಕೆ 1 ಕಪ್ನಷ್ಟು ತುರಿದಿರೋ ಅಂಥ ಸಿಹಿ ಕುಂಬಳಕಾಯಿನ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ಅಲ್ಲ ಇದು, ನಿಮಗೆ ಇನ್ನೂ ಯಾವುದಾದ್ರೂ ತರಕಾರಿ ಬೇಕು ಅಂದರೆ ಹಾಕ್ಕೋಬೋದು. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ. ಇದಕ್ಕೆ ಉಪ್ಪನ್ನು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಸಂಪೂರ್ಣವಾಗಿ ಆರಿದ ಮೇಲೆ ಇದನ್ನು ನಾವು ಈ ಒಂದು ಹಿಟ್ಟಿಗೆ ಹಾಕ್ಕೊಂಡು ಕಲಸ್ಕೋಬೇಕು. ಈಗ ಆರಿದೆ, ಹಿಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ನಾನು ಮೊದಲೇ ಹೇಳಿದಾಗೆ ಅವಲಕ್ಕಿ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಾಗಿ ಒಳಗಡೆ ಸ್ಪಾಂಜ್ ಥರ ಬಂದಿರುತ್ತೆ. ಈಗ ನೋಡಿ, ಈ ಹದದಲ್ಲಿ ಇರಬೇಕು. ನೀರಾಗಿದ್ದರೆ ಚೆನ್ನಾಗಿರಲ್ಲ. ಈಗ 1/4 ಟೀಸ್ಪೂನಷ್ಟು ಈನೋ ಹಾಕ್ಕೋತಾ ಇದ್ದೀನಿ. ಬೇಡದೆ ಹೋದರೆ ಸ್ಕಿಪ್ ಮಾಡ್ಕೋಬೋದು, ಇದು ಆಪ್ಷನಲ್ಲು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಸಣ್ಣ ಬಾಣಲೆನ ಇಟ್ಕೊಂಡಿದ್ದೀನಿ, ಅಷ್ಟೇ ಸೈಜಲ್ಲಿ ಬರಲಿ ಅಂತ. ನಿಮಗೆ ಯಾವುದು ಬಾಣಲೆ ಬೇಕೋ ಅದನ್ನು ಇಟ್ಕೋಬೋದು. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣ ಸೌಟಲ್ಲಿ 2 ಸೌಟಷ್ಟು ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಬನ್ ಇರುತ್ತಲ್ಲ ಆ ರೀತಿಯಾಗಿ ಒಂದು ಶೇಪಲ್ಲಿ ಕೊಡಬೇಕು. ಈಗ ಮೀಡಿಯಂ ಉರಿನಲ್ಲಿ ಮುಚ್ಚಳ ಮುಚ್ಚಿ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಗರ್ಗರಿಯಾಗುತ್ತೆ. ಈಗ ಒಂದು ಬದಿಯಲ್ಲಿ ಸುಮಾರಾಗಿ ಆಗಿದೆ ಅಂತಂದರೆ ತಿರುಗ್ಸಿ ಹಾಕ್ಕೊಂಡು ಮತ್ತೊಂದು ಬದಿಯಲ್ಲೂ ಸಣ್ಣ ಉರಿನಲ್ಲಿ ಅಥವಾ ಮೀಡಿಯಂ ಉರಿನಲ್ಲಿ ಬೇಯಿಸ್ಕೊಂಡಾಗ ಗರ್ಗರಿಯಾಗಿ ಬರುತ್ತೆ. ನೋಡಿದ್ರಲ್ಲ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ಸರ್ವ್ ಮಾಡಿ. ಒಳಗಡೆಯಿಂದ ತುಂಬ ಸಾಫ್ಟು, ಹೊರಗಡೆಯಿಂದ ಕ್ರಿಸ್ಪು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.